ಕಣ್ಣಿಗೆ ಕಾಣೋ ಮೂರು ಸಿಂಹಗಳು ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಆದ್ರೆ ಕಾಣಿಸ್ತೇ ಇರೋ ನಾಲ್ಕನೇ ಸಿಂಹನೇ ಡಿ ಎಸ್ ಮ್ಯಾಕ್ಸ್ ಲಯನ್ಸ್ ಅಂತ. ನಮ್ಮ ಟೀಮ್ ಯಾವುದು ಅಂತ ನನಗೆ ಗೊತ್ತಾಗಲಿ ಅಂತ ಮೋಸ್ಟ್ಲಿ ವೈಟ್ ಹಾಕೊಂಡಿದ್ದೆ. ಗೆದ್ದು ಬಿಡ್ತೀವಿ ನಾವು. ಕಾಂಪಿಟೇಷನ್ ಇರಬೇಕು ಅಂತಂದ್ರೆ ನೀನು ಸ್ಟಾರ್ ಪ್ಲೇಯರ್ ಆಗಿ ನೀನು ಸೈಡಲ್ಲಿ ಕೂತಿರು ಅಂತ ಅನ್ಕೊಂಡು ಕೂತ್ರು ಸರ್. ಖಂಡಿತವಾಗ್ಲೂ ನೋಡಿ, ಇಲ್ಲಿ ನೀನಾಸನ್ ಸತೀಶ್ ಅವರು ಪಟ್ಟಿಡ್ದು ಕೂತಿದ್ರು, ಆಡ್ಲೇ ಬೇಕು ಶರಣ್ ಅವರು ಅಂತ. ಎಲ್ಲಿ ಹೋಗ್ತಾ ಇದೆ ಬಾಲು ಅಂತ ಗೊತ್ತಾಗ್ತಾ ಇರಲಿಲ್ಲ. ನಿಮ್ದು ಬೌಲಿಂಗ್ ಗಿಂತ ಬೌಲಿಂಗ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಯಾಕೆ ಅವ್ರ ಟೀಮ್ ಡಾಕ್ಟರ್ ನಮ್ಗೆ ಯಾಕೆ ಮಾತ್ರ ಕೊಡ್ಬೇಕು? ನಾವ್ ಯಾರೋ ಡಾಕ್ಟರ್ ಇಟ್ಕೊತೀವಿ ಬಿಡಿ. ಅದ್ಭುತವಾದ ತಂಡ, ಹೆಸರಲ್ಲೇ ಗರ್ಜನೆ ಮಾಡ್ತಾ ಇರುವಂತ ತಂಡ ಡಿ ಎಸ್ ಮ್ಯಾಕ್ಸ್ ಲಯನ್ಸ್. ಇದರ ಸ್ಟಾರ್ ಪ್ಲೇಯರ್ ಆದಂತ ಶರಣ್ ಅವರು ಹಾಗೆ ರಾಜು ಗೌಡ್ರು ಮತ್ತು ತರುಣ್ ಸುಧೀರ್ ಅವರು ವೇದಿಕೆ ಮೇಲೆ ಬರಬೇಕು. ಮೊದಲಿಗೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಲುಕಿಂಗ್ ಜರ್ಸಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜರ್ಸಿ ಡಿಸೈನ್ ಮಾಡಿದವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ. ಮೋಸ್ಟ್ ಆಫ್ ದೆಮ್ ಆರ್ ಮೆನ್ ಇನ್ ಬ್ಲ್ಯಾಕ್, ಬಟ್ ನೀವು ಮಾತ್ರ ವೈಟ್ ಅಲ್ಲಿ ಬಂದಿರಲ್ಲ, ಏನ್ ಸಮಾಚಾರ? ಅಲ್ಲೇ ಒಂದ್ ಚಿಕ್ಕ ಚೇಂಜಸ್ ಇದೆ ಅಂತ ಅಂದ್ಬಿಟ್ಟು ಅಂತ ಅಂದ್ರೆ ಜರ್ಸಿ ಬ್ಲ್ಯಾಕ್ ಇತ್ತು ಅದಕ್ಕೆ ಸರ್. ಹಂಗಂತಿಲ್ಲ, ಒಂದ್ ಟೀಮ್ ಕೋಆರ್ಡಿನೇಷನ್ ಅಲ್ಲಿ ವೈಟ್ ಅಂತ ಅನ್ಕೊಂಡ್ವಿ ನಾವು. ಸೊ ಒಂದ್ ಚಿಕ್ಕ ಡಿಫ್ರೆಂಟ್ ಆಗಿ ಕಾಣಿಸೋಣ ಅಂತ ಅಂದ್ಬಿಟ್ಟು. ಓಕೆ, ಚಿಕ್ಕದಲ್ಲ ದೊಡ್ಡ ಡಿಫ್ರೆಂಟ್ ಆಗಿ ಕಾಣ್ತಾ ಇದೀರಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ. ಮೊದಲಿಗೆ ಶರಣ್ ಸರ್, ಇಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಎಸ್, ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ನಮ್ಮ ಟೀಮ್ ಯಾವುದು ಅಂತ ನನಗೆ ಗೊತ್ತಾಗ್ಲಿ ಅಂತ ಮೋಸ್ಟ್ಲಿ ವೈಟ್ ಹಾಕೊಂಡಿದ್ದ. ಅದು ನಿಜನೇ, ಎಲ್ಲ ಫ್ಲಾಟ್ಗಳು ಇದ್ದಾರೆ, ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಟ್ ನೀವ್ ಏನ್ ಆಡ್ತಾ ಇರೋ ಸರ್, ಬ್ಯಾಟ್ಸ್ಮನ್ ಬೌಲರ? ಇಲ್ಲ, ನಾನು ಆಕ್ಚುಲಿ ಆಡ್ತೀನಿ ಅಂತ ಹೇಳಿದೆ ಅವನಿಗೆ. ಅವನು ಅದೇ ಹೇಳ್ದ, ನೀನು ಆಡೋ ರೇಂಜ್ಗೆ ಮೋಸ್ಟ್ಲಿ ಕಾಂಪಿಟೇಷನ್ ಇರಲ್ಲ ಮಗ, ಗೆದ್ದು ಬಿಡ್ತೀವಿ ನಾವು. ಕಾಂಪಿಟೇಷನ್ ಇರಬೇಕು ಅಂತಂತಂದ್ರೆ ನೀನು ಸ್ಟಾರ್ ಪ್ಲೇಯರ್ ಆಗಿ ನೀನು ಸೈಡಲ್ಲಿ ಕೂತಿರು ಅಂತ ಅನ್ಕೊಂಡು ಕೂತ್ರು ಸರ್. ಅದೇ ಇಲ್ಲಿ ಸ್ಟಾರ್ ಪ್ಲೇಯರ್ ಅಂತ ಹೆಸರು ಯಾರು ಆಡ್ತಾ ಇಲ್ವಾ? ಆಡ್ತಾ ಇದ್ದಾರೆ. ನಾನು ಕೆಲವರು ಆಡ್ತಾರೆ, ಬಟ್ ನೀವು ಆಡ್ತಾ ಇಲ್ಲ ಅಂತ ನಂದಕಿಶೋರ್ ಅವರು ಬಿಡ್ತಾ ಇಲ್ಲ. ನಿಜವಾಗ್ಲೂ ಇವತ್ತು ಎಲ್ಲ ಮೀಡಿಯಾ ಇಲ್ಲೇ ಇದೆ, ನಿಮ್ಮ ತೊಳಲನ್ನ ತೊಡ್ಕೊಂಡಿದ್ದೀರಾ. ಸೊ ಇದರಿಂದ ಅವರು ಅವ್ರನ್ನ ಆಡಿಸ್ಲೇಬೇಕು ಅಂತ ಕೇಳ್ಕೊತಾ ಇದೀವಿ. ಬೇರೆ ಟೀಮ್ ಅವರು ಸಪೋರ್ಟ್ ಮಾಡ್ಬೋದು, ಇದು ನಿಮಗೆ 100% ಸಪೋರ್ಟ್ ಇರುತ್ತೆ, ನಿಮಗೆ ಬೆನಿಫಿಟ್ 100% ಸಪೋರ್ಟ್. ಖಂಡಿತವಾಗ್ಲೂ ನೋಡಿ, ಇಲ್ಲಿ ನೀನಾಸನ್ ಸತೀಶ್ ಅವರು ಪಟ್ಟಿಡ್ದು ಕೂತಿದ್ರು, ಆಡ್ಲೇಬೇಕು ಶರಣ್ ಅವರು ಅಂತ. ರಾಗಿಣಿ ಅವರು ಕೂಡ ಹೇಳ್ತಾರೆ ಆಡ್ಲೇಬೇಕು ಅಂತ. ಎನಿವೇ, ವಿಶ್ ಯು ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ನಿಮ್ಗೆ ಯಾರು ಟಫ್ ಕಾಂಪಿಟೇಟರ್ ಆಗ್ಬೋದು ಅನ್ಸುತ್ತೆ? ನಿಮ್ಗೆ ಯಾರು ಟಫ್ ಕಾಂಪಿಟೇಟರ್ ಆಗ್ಬೋದು ಅನ್ಸುತ್ತೆ? ಇಲ್ಲಿ ನಾನು ಆಕ್ಚುಲಿ ಒಳಗಡೆ ಬರ್ತಿದ್ದಂಗೆ, ಇದು ಫಸ್ಟ್ ಟೈಮ್ ಅಂತ ಹೇಳಿದ್ನಲ್ಲ, ಆ್ಯಕ್ಚುಲಿ ಯಾರ್ಯಾರು ಯಾವ್ಯಾವ ಟೀಮ್ಗೆ ಬಿಲಾಂಗ್ ಆಗಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ತಿಳ್ಕೊಬೇಕು ಅಂತ ಪ್ರಯತ್ನ ಪಟ್ಟೆ, ಬೇಡ ಅನ್ನಿಸ್ತು ರೀ ನನಗೆ. ನಿಜಕ್ಕೂ ಇಲ್ಲಿ ಯಾವ್ಯಾವ ಟೀಮ್ ಯಾರ್ಯಾರು ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಹಂಗೆ ಇರಲಿ, ಎಲ್ಲರೂ ಒಂದೇ ಟೀಮ್ ನಾವು ಅಷ್ಟೇ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ಹಾಗೆ ಐ ಪಿ ಎಲ್ ಟೀಮ್ನ ಹಸರಂಗನ ಇವರು ರೀಪ್ಲೇಸ್ ಮಾಡ್ತಾ ಇದ್ದಾರೆ ತರುಣ್ ಅವರು. ಅಷ್ಟು ಚೆನ್ನಾಗಿ ಸ್ಪಿನ್ ಮಾಡ್ತಾರೆ ಇವರು. ಸಿ ಸಿ ಎಲ್ ಅಲ್ಲಿ ನೋಡ್ತಾ ಇದ್ದೆ, ಒಂದ್ಸರಿ ಹಿಂಗೆ ಅಂದಿದ ತಕ್ಷಣ ಟೆಲಿಕಾಸ್ಟೇ ಚೇಂಜ್ ಆಗಿ ಹೋಗ್ತಾ ಇತ್ತು. ಎಲ್ಲಿ ಹೋಗ್ತಾ ಇದೆ ಬಾಲು ಅಂತ ಗೊತ್ತಾಗ್ತಾ ಇರಲಿಲ್ಲ. ನಿಮ್ದು ಬೌಲಿಂಗ್ಗಿಂತ ಬೌಲಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಸೊ ಯಾ, ದಯವಿಟ್ಟು ಬೇರೆ ಟೀಮ್ ಇವಾಗಲೇ ನಾನು ಕಾಷನ್ ಕೊಡ್ತಾ ಇದ್ದೀನಿ, ಇವ್ರದ್ದು ಭಾಳ ತಿರುಗುತ್ತೆ, ಭಯಂಕರ ಸ್ಪಿನ್ ಆಗುತ್ತೆ ಬಾಲು. ಸೊ ಹುಷಾರಾಗಿರಿ. ಅಲ್ಲ, ನಮ್ದು ಟಿ ವಿ ಹಿಂಗೆ ಇಟ್ಟಿದ್ವಿ, ಅದಕ್ಕೆ ಹಿಂಗೆ ಕಾಣ್ತದೆ. ಬಟ್ ಎನಿವೆ, ವಿಶ್ ಯು ಆಲ್ ದ ಬೆಸ್ಟ್. ಸೊ ನೀವು ಹೇಳಿ, ಹೇಗೆ ನಡೀತಿದೆ ಪ್ರಿಪ್ರೇಷನ್? ಚೆನ್ನಾಗಿ ನಡೀತಾ ಇದೆ, ಗೋಯಿಂಗ್ ಆನ್ ಗುಡ್. ತುಂಬ ಎನರ್ಜಿ ಇರುವಂಥ ಟೀಮು, ತುಂಬ ಪಾಸಿಟಿವ್ ಆ್ಯಟಿಟ್ಯೂಡ್ ಇರುವಂಥ ಟೀಮ್ ನಮ್ಮದು. ಸೊ ರಾಜು ಗೌಡ್ರು ನಮ್ಮ ಟೀಮ್ ಕ್ಯಾಪ್ಟನ್ನು ಪ್ಲಸ್ ಓನರ್, ಅವರೇ ಬೇಸಿಕಲಿ ಒಂದು ಎನರ್ಜಿ. ಸೊ ಒಂದು ತುಂಬ ಒಳ್ಳೆ ಪ್ರಿಪರೇಷನ್. ನಾನು ಅದೇ ಅನ್ಕೊಂಡೆ, ನಾನು ಲೋಗೋ ಮಾಡಿಸ್ಬೇಕಾದ್ರೆ ಅದೇ ಹೇಳ್ತಿದ್ದೆ. ಇಲ್ಲಿದೆಯಲ್ಲ, ಇದೇ ಹೇಳ್ತಿದೆ, ಮೂರು ಸಿಂಹ ಕಾಣಿಸ್ತಾ ಇದೆ ಇಲ್ಲಿ. ಸೊ ಅದು ಕಣ್ಣಿಗೆ ಕಾಣೋ ಮೂರು ಸಿಂಹಗಳು, ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗ್ ಆದರೆ ಕಾಣಿಸ್ತೇ ಇರೋ ನಾಲ್ಕನೇ ಸಿಂಹನೇ ಡಿ ಎಸ್ ಮ್ಯಾಕ್ಸ್ ಲಯನ್ಸ್ ಅಂತ. ಕಾಣಿಸ್ದೇ ಇರೋ ಸಿಂಹ ಡಿ ಎಸ್ ಮ್ಯಾಕ್ಸ್ ಅಂತ ಹೇಳ್ತಾ ಇದ್ದೀರಾ, ಇರಲಿ. ಬಟ್ ಇನ್ನೇ, ನಿಮ್ಮ ಟೀಮ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವಿಶ್ ಯು ಆಲ್ ದ ಬೆಸ್ಟ್. ಅಲ್ಲಿ ರವಿ ಸರ್ ಇದ್ರಲ್ಲ, ಅವರು ಸ್ವಲ್ಪ ಹುಷಾರಾಗಿ, ಅವ್ರು ರೈಸರ್ ಬ್ಯಾಟು ಬಾಲ್ ಅಲ್ಲಿ ಎಷ್ಟು ಹೋಗ್ಬಿಡ್ತಾರೆ ಅದಕ್ಕೆ. ಅವ್ರ ಜೊತೆ ಸೆಟ್ಲ್ ಆಡ್ಬೇಕಂದ್ರೆ ಈಗ ಎರಡು ಮೂರು ಸಲ ಎಷ್ಟು ಹೋಗ್ಬಿಟ್ಟಿದ್ರು, ಅವರು ಬ್ಯಾಟು ಬಾಲು ಎಷ್ಟು ಹೋಗ್ಬಿಟ್ಟಾರೆ. ಮೇಡಮ್, ನೀವು ಹೆಸರು ಬೇಜಾರಿಲ್ಲ, ಬೇರೆಯವ್ರ ಮೇಲೆ ಬಿದ್ದುಬಿಟ್ರೆ ಸಮಸ್ಯೆ. ಬಟ್ ಏನಿವೆ, ಅವ್ರ ಡಾಕ್ಟರ್ ಟೀಮ್ ಇಲ್ಲೇ ಇದೆ, ಅವ್ರ ನರ್ಸು ಫಸ್ಟ್ ಏಡ್ ಎಲ್ಲ ಕೊಡ್ತೀನಿ ತಪ್ಕೊಂಡಿದ್ದಾರೆ. ಇಲ್ಲ, ನಮಗೆ ಬೇಡ. ಓಕೆ, ಯಾಕೆ ಅವ್ರ ಟೀಮ್ ಡಾಕ್ಟರ್ ನಮ್ಗೆ ಯಾಕೆ ಮಾತ್ರ ಕೊಡ್ಬೇಕು? ನಾವ್ ಯಾರೋ ಡಾಕ್ಟರ್ ಇಟ್ಕೊತೀವಿ ಬಿಡಿ, ಯಾಕೆ ಬೇಕು ಯಾವ ಟೀಮ್ ಡಾಕ್ಟರ್ ಮಾತ್ರ ಕೊಡೋದು? ಎಲ್ಲ ಒಂದೇ ಒಂದೇ ಅಂತ ಇದ್ರು, ಆಗ್ಲೇ ಸ್ಟಾರ್ಟ್ ಆಗಿದೆ, ಗೊತ್ತಾಗುತ್ತೆ. ಇಲ್ಲಿ ಬಿಡಿ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.